ಪಂಚಾಯಿತಿಯಲ್ಲಿ ಮನೆಯವರು ಹಸ್ತಕ್ಷೇಪ ಮಾಡಬಾರದು ಅಂತ ಸರ್ಕಾರದ ಆದೇಶವಿದೆ. ಇಂತಹ ಕಾನೂನು ಇದ್ದರೂ ಸಹ ಕಾನೂನು ಉಲ್ಲಂಘನೆಯಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎಂದಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಧ್ಯಕ್ಷೆಯ ಗಂಡನ ದರ್ಬಾರ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಾನೂನು ಉಲ್ಲಂಘಿಸಿ ದರ್ಬಾರ್ ನಡೆಸಿದ ಪತಿ ನೋಡಿ. ಮಧುಬಾವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯ ಗಂಡನ ದರ್ಬಾರ್ ನಡೆದಿದೆ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಮಧುಬಾವಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯ ಗಂಡನ ದರ್ಬಾರ್ ನಡೆದಿದೆ ಅನ್ನೋ ಆರೋಪ. ಸರ್ಕಾರದಿಂದ ಆದೇಶ ಇದೆ, ಮನೆಯವರು ಹಸ್ತಕ್ಷೇಪ ಮಾಡಬಾರ್ದು, ಇದೆಲ್ಲವೂ ಉಲ್ಲಂಘಿಸಿದೆ. ಅಲ್ಲಿ ಕಾನೂನು ಇದ್ದರೂ ಸಹ ಕಾನೂನು ಉಲ್ಲಂಘಿಸಿ ಜನ್ಮ ದಿನಾಚರಣೆ ಆಚರಣೆ ಮಾಡಿಕೊಂಡಿದ್ದಾರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಗಂಡ ಅಪ್ಪ ಸಾಬ್ ಚೌಗಲ ನೋಡಿ. ಇವರಿಗೆ ಬೇರೆ ಎಲ್ಲೂ ಸ್ಥಳ ಇರ್ಲಿಲ್ವಾ, ಜಾಗ ಇರ್ಲಿಲ್ವಾ, ಮನೆ ಇರ್ಲಿಲ್ವಾ ಅಂತ ಗ್ರಾಮ ಪಂಚಾಯಿತಿಯಲ್ಲೇ ಬಂದು ಜನ್ಮ ದಿನಾಚರಣೆ ಆಚರಣೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಭರ್ಜರಿ ಬರ್ತಡೆಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಸಾಥ್ ಕೊಟ್ಟಿದ್ದಾರೆ ನೋಡಿ. ಅಧಿಕಾರಿಗಳು ಮೌನವಾಗಿದ್ದಾರೆ, ಅಂದ್ರೆ ಇವರು ಅವ್ರ ಜೊತೆಗೆ ಸೆಲೆಬ್ರೇಷನ್ ಅಲ್ಲಿ ಫುಲ್ ಜೋರಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಅರ್ಥ. ಯಾಕಂದ್ರೆ ಸರ್ಕಾರದಿಂದ ಆದೇಶ ಇದೆ, ಮನೆಯವರು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಆದ್ರೆ ಇದೆಲ್ಲವೂ ಕೂಡ ಇಂತಹ ನಿಯಮಗಳನ್ನ ಇವರು ಉಲ್ಲಂಘನೆ ಮಾಡಿದ್ದಾರೆ. ಸರ್ಕಾರದ ಆದೇಶ ಬಿದ್ದರೂ ಸಹ ಕಾನೂನು ಉಲ್ಲಂಘನೆ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ನೋಡಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯ ಗಂಡನ ದರ್ಬಾರ್ ನಡೆದಿದೆ ಅಲ್ಲಿ ನೋಡಿ. ಪತಿ ಅಪ್ಪ ಸಾಬ್ ಚೌಗಲ ಇವರು ಒಂದು ಕಡೆಗೆ, ಅಧ್ಯಕ್ಷೆ ಪತಿ ದರ್ಬಾರ್ ನಡೆದಿದೆ ಅಲ್ಲಿ, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ದಾರೆ ನೋಡಿ. ಅದು ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಗಂಡನಿಂದ ಅಧ್ಯಕ್ಷೆಯ ಸ್ಥಾನಕ್ಕೆ ಬಂದ ಗಂಡಾಂತರ ಇದು ನೋಡಿ. ಇಲ್ಲಿ ಮನೆಯವರು ಯಾರು ಕೂಡ ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇದು ಆದೇಶ, ಸರ್ಕಾರದ ಆದೇಶ ಇದು. ಆದ್ರೂ ಇಂತಹ ಒಂದಿಷ್ಟು ನಿಯಮಗಳನ್ನ ನಾವು ಪಾಲನೆ ಮಾಡ್ಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಪತಿಯ ಗಂಡ ಅಂದ್ರೆ ಅಪ್ಪ ಸಾಬ್ ಚೌಗಲ ತಮ್ಮ ದರ್ಬಾರನ್ನ ಇಲ್ಲಿ ನಡೆಸಿದ್ದಾರೆ ಅನ್ನೋ ಆರೋಪ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅವರು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ ಬರ್ತ್ಡೇ. ಆದ್ರೆ ಸರ್ಕಾರ ಹೇಳಿರೋದು ಆದೇಶ ಏನಪ್ಪ ಅಂತಂದ್ರೆ, ಈಗ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಸಿಬ್ಬಂದಿಗಳು ಇಲ್ಲಾಂದ್ರೆ ಮೇಲಾಧಿಕಾರಿಗಳು ಯಾರದೊಬ್ಬರದು ಹುಟ್ಟುಹಬ್ಬ ಇತ್ತು ಅಂತಂದ್ರೆ ಅಲ್ಲಿ ಒಂದ್ ಕಾಲ್ ಗಂಟೆ 20 ನಿಮಿಷ ಅಲ್ಲಿ ಏನಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ಬಹುದು. ಆದ್ರೆ ಮೋಜು ಮಸ್ತಿಗೆ ಇದು ತಾಣವಾಗಬಾರ್ದು ಅನ್ನೋದು ಇಲ್ಲಿ ಆದೇಶವಾಗಿತ್ತು. ಆದ್ರೆ ಇವರು ಮನೆಯವರು ಇಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. ಆದ್ರೆ ಅಧ್ಯಕ್ಷೆಯ ಗಂಡ ಈತ ಅಂದ್ರೆ ಅಪ್ಪ ಸಾಬ್ ಚೌಗಲ ಇವರು ಅಲ್ಲಿ ಸದಸ್ಯರಲ್ಲ, ಅಧ್ಯಕ್ಷರು ಅಲ್ಲ, ಉಪಾಧ್ಯಕ್ಷರು ಅಲ್ಲ,
ಆದ್ರೆ ಇವರಿಗೆ ಯಾವ ರೈಟ್ಸ್ ಇದೆ, ಅಲ್ಲಿರುವ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ನೋಡಿ, ಮನೆಯವರು ಹೀಗೆ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಲ್ಲ, ಅವರ ಮನೆ ಆಗಿರ್ಬೋದು, ಸ್ವಂತ ಎಲ್ಲೋ ಜಾಗ ಆಗಿರುತ್ತೆ, ಅಲ್ಲಿ ಹೋಗಿ ಇವರು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು. ಆದ್ರೆ ಸರ್ಕಾರದ ಜಾಗದಲ್ಲಿ ಬಂದು ಇವರು ಇಲ್ಲಿ ತಮ್ಮ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇದು ಇಲ್ಲಿ ಸರ್ಕಾರದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಅಲ್ಲಿರುವ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರಿಗೆ ಇಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಇವರು ಕೂಡ ಸಾಥ್ ಕೊಟ್ಟಿದ್ದಾರೆ, ಅಧಿಕಾರಿಗಳ ಕಣ್ಮುಂದೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಸರ್ಕಾರದ ನಿಯಮ ಇಲ್ಲೆಲ್ಲೂ ಪಾಲನೆ ಆಗಿಲ್ಲ, ಪಾಲಿಸಿಲ್ಲೂ ಕೂಡ. ಯಾಕಂದ್ರೆ ಅಧ್ಯಕ್ಷೆಯ ಗಂಡ ಇವರು, ಇವರು ಅಲ್ಲಿ ಸದಸ್ಯರಲ್ವ, ಉಪಾಧ್ಯಕ್ಷರಲ್ಲ, ಅಧ್ಯಕ್ಷರಲ್ಲ, ಯಾರು ಅಲ್ಲ, ಅಧ್ಯಕ್ಷೆಯ ಗಂಡ ಇವರು. ಅಂದ್ರೆ ಇವ್ರಿಗೆ ಇಲ್ಲಿ ರೈಟ್ಸ್ ಇರಲ್ಲ, ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೈಟ್ಸ್ ಕೂಡ ಇರಲ್ಲ. ಆದ್ರೆ ಇವರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇವರು ಕೂಡ ಇಲ್ಲಿ ಅಂದ್ರೆ ಅಲ್ಲಿರುವ ಅಧಿಕಾರಿಗಳು ಕೂಡ ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಬನ್ನಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಯಾರು ಕೇಳ್ತಾರೆ, ಇಷ್ಟರ ಮಟ್ಟಿಗೆ ಇವರಿಗೆ ಅಧಿಕಾರ ಅಲ್ಲಿ ಕೊಟ್ಟಿದ್ದಾರೆ. ಒಂದಿಷ್ಟು ನಾವು ಕಾನೂನು ಎಸ್ ಇನ್ನು ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಉದಯ್, ಏನಿದು ಇವರು ಈಗ ಅಧ್ಯಕ್ಷೀಯ ಗಂಡನ ದರ್ಬಾರ್ ನಡೆದಿದೆ ಅನ್ನೋದು ಆರೋಪ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ. ಆದ್ರೆ ಇವ್ರಿಗೆ ರೈಟ್ಸ್ ಯಾವ ತರ ಸಿಕ್ತು, ಅಲ್ಲಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಸೆಲೆಬ್ರೇಷನ್ಗೆ? ಖಂಡಿತ ಏನು ಅಂತಂದ್ರೆ, ಈತ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಹುಟ್ಟುಹಬ್ಬ ನಡೆಸಿಕೊಂಡಿರುವಂತದ್ದು, ಗ್ರಾಮ ಪಂಚಾಯತಿ ಅಧ್ಯಕ್ಷೆಯ ಪತಿಯೇ ದರ್ಬಾರ್ ನಡೆದಿರುವಂತದ್ದು ಈ ಪಂಚಾಯತಿಯಲ್ಲಿ. ಸ್ಮಿತಾ, ಕಾನೂನು ಉಲ್ಲಂಘನೆ ದರ್ಬಾರ್ ಇದು ಬೆಳಗಾವಿ ಜಿಲ್ಲೆ ಮಧುಬಾವಿ ಗ್ರಾಮ ಪಂಚಾಯತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವಂತದ್ದು. ಸ್ಮಿತಾ, ಅಂದ್ರೆ ಈಗ ನಾಳೆ ಇನ್ನೊಬ್ರು ಬಂದು ನಂದು ಬರ್ತಡೇ ಇದೆ, ನಂದು ಇಲ್ಲೇ ಸೆಲೆಬ್ರೇಷನ್ ಮಾಡಿ ಅಂತ ಕೇಳಿದಾಗ ಮಾಡ್ತಾರಾ? ಖಂಡಿತ ಸ್ಮಿತಾ, ಈಗಾಗಲೇ ಅಲ್ಲಿ ಕೇಳ್ಬಿಡ್ತಂತ ಸ್ಥಳೀಯ ಗ್ರಾಮಸ್ಥರು ಏನು ಅಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು, ಈಗಾಗಲೇ ಈತನಿಗೆ ಕೊಟ್ಟಿರುವಂತದ್ದು ಕಾರಣ, ಈತನಿಗೆ ಕೊಟ್ಟಿರುವಂತ ನಮಗೂ ಸಹ ಈ ಕಾರಣವನ್ನು ಕೊಡ್ರಿ, ನಾವು ಇಲ್ಲದಿದ್ರೆ ನಾವು ಪಿಡಿಯವರಿಗೆ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಪಿಡಿಯವರಿಗೆ ಬಿಡಲ್ಲ ಅಂತಂದ್ರೆ ಇಲ್ಲಿ ಸೆಲೆಬ್ರೇಷನ್ ಮಾಡಕ್ಕೆ ಅವಕಾಶ ಕೊಡಿ ಅಂತಾನ? ಖಂಡಿತ ಹೌದು ಸ್ಮಿತಾ. ಅಲ್ಲ, ಇಲ್ಲಿ ಅಧ್ಯಕ್ಷೆಯ ಗಂಡ ಅಲ್ವಾ ಇವರು, ಈಗ ಇವರು ಸದಸ್ಯರಲ್ಲ, ಉಪಾಧ್ಯಕ್ಷರಲ್ಲ, ಅಧ್ಯಕ್ಷರಲ್ಲ. ಹೌದು, ಈತ ಸದಸ್ಯನಲ್ಲ, ಉಪಾಧ್ಯಕ್ಷನಲ್ಲ, ಅಧ್ಯಕ್ಷನಲ್ಲ, ಈತನ ಹೆಂಡತಿ ಅಧ್ಯಕ್ಷರು ಇರುವುದರಿಂದ ಈತ ಏನು ಖಾಸಗಿ ವ್ಯಕ್ತಿ ಆಗಿರ್ತಾನೆ, ಖಾಸಗಿ ವ್ಯಕ್ತಿ ಆಗಿದ್ರು ಸಹ ಏನು ಈತ ಗ್ರಾಮ ಪಂಚಾಯತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವಂತದ್ದು. ಫೈನ್, ಈಗ ಸರ್ಕಾರದಿಂದ ಇಲ್ಲಿ ಆದೇಶ ಇದೆ, ಮನೆಯವರು ಯಾರು ಕೂಡ ಇಲ್ಲಿ ಹಸ್ತಕ್ಷೇಪ ಮಾಡೋ ಹಾಗೆ ಇಲ್ಲ ಅನ್ನೋದು ಆದೇಶ ಇದೆ. ಆದ್ರೆ ಇಲ್ಲಿ ಸರ್ಕಾರದ ನಿಯಮಗಳು ಇಲ್ಲಿ ಪಾಲನೆ ಆಗ್ತಾ ಇಲ್ವಲ್ಲ? ಖಂಡಿತ ಸ್ಮಿತಾ, ಏನು ಅಂತಂದ್ರೆ ಈತ ಆದೇಶಗಳನ್ನು ಎಲ್ಲಾನು ಗಾಳಿಗೆ ತೂರಿ ಅಧಿಕಾರಿಗಳ ಕಣ್ಮುಂದೆ ಈತ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವಂತದ್ದು. ಇದಕ್ಕೆ ಏನಾದ್ರೂ ಹೇಳಿದ್ರ ಅಥವಾ ಈ ವಿಷಯ ಕುರಿತಾಗಿ ಅವರ ಗಮನಕ್ಕೂ ಏನಾದ್ರೂ ತಂದಿದ್ದೀರಾ? ಗಮನಕ್ಕೆ ತಂದ್ರೆ ನೀವು ಸುದ್ದಿ ಮಾಡ್ತೀರ, ಮಾಡಿ ನೀವು ಸುದ್ದಿ ಮಾಡಲಿ, ಸುದ್ದಿ ಮಾಡಿ ಅನ್ನೋ ಮಾತನ್ನ ಹೇಳಿದ್ರು ಸ್ಮಿತಾ. ಯಾರು ಹೇಳಿರೋದು ಅಂದ್ರೆ ಇವರು ಅಧ್ಯಕ್ಷ ಹೇಳಿರೋದ? ಇಲ್ಲ, ಪಿಡಿಯವರು ಹೇಳಿರುವಂತದ್ದು. ಓಕೆ, ನೀವೀಗ ಮಾಧ್ಯಮದವ್ರ ಮುಂದೆ ತಂದ್ರು ಕೂಡ ನಾವೇನು ಕೇಳಲ್ಲ ಅಂತ? ಓಕೆ ಓಕೆ, ಫೈನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಎಸ್ ಓಕೆ, ಧನ್ಯವಾದಗಳು ಇನ್ನು ಮಾಹಿತಿ ನೀಡಿದಕ್ಕೆ. ಎಸ್ ನೋಡಿ, ಇಲ್ಲಿ ಪಿಡಿಯವರು ಕೂಡ ಸಾಥ್ ಕೊಟ್ಟಿದ್ದಾರೆ ಹೇಳಿದ್ರಂತೆ. ಅಲ್ಲಿ ಈಗ ಸರ್ಕಾರದ ಒಂದು ಹುದ್ದೆಯಲ್ಲಿ ಅಂದ್ರೆ ಈ ಒಂದಂತಹ ಜಾಗದಲ್ಲಿ ನಾವು ಆಚರಣೆ ಮಾಡೋ ಹಾಗಿಲ್ಲ, ಜನ್ಮ ದಿನಾಚರಣೆ ಆಚರಣೆ ಮಾಡೋ ಹಾಗಿಲ್ಲ. ಅಲ್ಲಿ ಮಾಡ್ಬೋದು ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು, ಮೇಲಧಿಕಾರಿಗಳು, ಯಾರಾದ್ರೂ ಸೀನಿಯರ್ಸ್ ಈ ತರ ಎಲ್ಲಾರು ಇದ್ದಾಗ ಅಲ್ಲಿ ನಾವು ಮಾಡ್ಬೋದು. ಆದ್ರೆ ಇವರು ಹೊರಗಡೆ ಅವರು ಅಂತಾನೆ ಅರ್ಥ ಆಗುತ್ತೆ. ಅಧ್ಯಕ್ಷೆಯ ಗಂಡ ಅಂತಂದ್ರೆ ಅವರ ಜನ್ಮ ದಿನಾಚರಣೆ ಇಲ್ಲಿ ಆಚರಣೆ ಮಾಡೋ ಹಾಗಿಲ್ಲ, ರೈಟ್ಸ್ ಅಷ್ಟೊಂದು ಇರಲ್ಲ, ಅಷ್ಟೊಂದನಕ್ಕೇನು ಇರೋದಿಲ್ಲ. ಅಲ್ಲಿರುವ ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲಿ ಏನೋ ಅವಕಾಶ ಇರುತ್ತೆ. ಆದ್ರೆ ನಾಳೆ ಇನ್ನೊಬ್ರು ಬಂದು ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ಅಂದಾಗ ಇವರು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ? ಹಾಗಾದ್ರೆ ಯಾಕಂದ್ರೆ ಇವ್ರಿಗೆ ಇಲ್ಲಿ ಪಿಡಿಯೋ ಹೇಳಿರೋ ಮಾತೇನು ಅಂತಂದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ಯಾವ ತರ ಸುದ್ದಿನಾದ್ರೂ ಮಾಡಿ ಮಾಧ್ಯಮದವ್ರ ಮುಂದೆ ತಗೊಂಡು ಹೋಗಿ, ನಾವು ಮಾಡ್ತೀವಿ ಇಲ್ಲಿ ಸೆಲೆಬ್ರೇಷನ್ ಅನ್ನೋದು ಇಲ್ಲಿ ಪಿಡಿಯೋ ಅವರು ಹೇಳಿರುವಂತಹ ಮಾತು. ಇದು ಸರ್ಕಾರದ ಒಂದು ಹುದ್ದೆಯಲ್ಲಿದ್ದು ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಇವರು ಅಧಿಕಾರಿಗಳು ಇವರ ಒಂದು ಹುದ್ದೆಗೆ ಅವಮಾನ ಇದು. ಯಾಕಂದ್ರೆ ಇಂತಹ ನಿಯಮಗಳು ಇವರು ಪಾಲನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರದ ಒಂದಿಷ್ಟು ಆದೇಶಗಳು ಏನಿರುತ್ತೆ ಅದು ಪಾಲಿಸಲೇಬೇಕು.
ಅಧ್ಯಕ್ಷೆಯ ಪತಿಯ ದರ್ಬಾರ ಈಗ ಇಲ್ಲಿ ನಡೆದಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಕೇಳಿ ಬಂದಿದೆ. ಇಂತಹ ಆರೋಪಗಳು ಕೇಳಿ ಬಂದಿದ್ವು. ಆದ್ರೂ ಇಲ್ಲಿ ಪಿಡಿಒ ಅವರು ಮಾತನಾಡಿರೋದು, ಇಲ್ಲಿ ನಡೀತಾ ಇರುವಂತಹ ಸೆಲೆಬ್ರೇಷನ್ ಎಲ್ಲ ನೋಡಿದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಸ್, ಇನ್ನು ನೋಡಿ ನಾವು ಕೂಡ ಇಲ್ಲಿ ಇಒ ಮತ್ತು ಪಿಡಿ ಅವ್ರಿಗೂ ಕೂಡ ಕರೆಯನ್ನ ಮಾಡಲು ಪ್ರಯತ್ನ ಪಟ್ವಿ. ಆದ್ರೆ ಅವರು ಬಿಸಿ ಆಗಿದ್ದಾರೆ, ಕೆಲವರು ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೋತಾರೆ, ಇನ್ ಕೆಲವರು ಮೀಟಿಂಗ್ ಅಲ್ಲೂ ಇರ್ತಾರೆ, ಕೆಲವೊಂದಿಷ್ಟು ರೀಸನ್ಗಳು ಬರುತ್ತೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಮಾಧ್ಯಮಗಳಲ್ಲಿ ಇಂತಹ ಸುದ್ದಿಗಳು ಹೋಗ್ತಾ ಇದಾವೆ ಅಂತಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಮುಂದೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು. ಸರ್ಕಾರದಿಂದ ಆದೇಶ ಏನೆಲ್ಲ ಬಂದಿರುತ್ತೆ ಅದನ್ನ ನಾವು ಫಾಲೋ ಮಾಡ್ಲೇಬೇಕಾಗುತ್ತೆ. ಈ ತರ ಅವಕಾಶವನ್ನ ಕೊಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಇನ್ನೊಬ್ರು ಬಂದು ನಮ್ದು ನಾವು ಬರ್ತಡೇ ಇಲ್ಲೇ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ಅಂತಂದಾಗ ನೀವು ಅದಕ್ಕೆ ಅಧಿಕಾರ ಕೊಡಬಾರ್ದು, ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು. ಅಂತಹ ಒಂದು ಹುದ್ದೆಯಲ್ಲಿ ಇದ್ದು ನೀವು ನಿಮ್ಮ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡ್ಲೇಬೇಕು.